ಅದು ಗೊತ್ತಾದಾಗ ನೀನು ಬೇಸರ ಮಾಡ್ಕೊಳ್ಳಲ್ಲ ಅಂತ ಅನ್ಕೋತೀನಿ ನಿಮ್ಮ ಮನಸು ಒಳ್ಳೆದಮ್ಮ ನೀವು ಏನಾದರೂ ಮುಚ್ಚಿಟ್ಟಿದ್ದೀರಾ ಅಂದ್ರೆ ಅದಕ್ಕೆ ಒಂದು ಬಲವಾದ ಕಾರಣ ಇರುತ್ತೆ ಮತ್ತೆ ಆ ಕಾರಣ ಒಳ್ಳೆದಾಗಿರುತ್ತೆ ಅಂದಮೇಲೆ ನಾನು ಯಾಕೆ ನಿಮ್ಮ ಮೇಲೆ ಬೇಜಾರು ಮಾಡ್ಕೋತೀನಿ ಖಂಡಿತ ಇಲ್ಲ ನಿಜವಾಗ್ಲು ನಿಜವಾಗ್ಲು ಭಾಷೆ ಕೊಡ್ತೀಯಾ ಬಿಟ್ಟು ಭಾಷೆ ಕೊಡು ಸತ್ಯ ಗೊತ್ತಾದಾಗ ನನ್ನ ಮೇಲೆ ಬೇಸರ ಮಾಡ್ಕೋಬಾರದು ತಾಯಿ ಮನಸಿರೋರು ಮಕ್ಕಳಿಗೆ ಒಳ್ಳೆದಾಗ್ಲಿ ಅಂತಾನೆ ಬಯಸ್ತಾರೆ ತಾಯಿನು ಮನುಷ್ಯಳೆ ತಪ್ಪು ಮಾಡಬಹುದು ನಿನ್ನ ಹತ್ರ ನಾನು ಜಾತಕ ತಗೊಂಡು ಹೋಗಿದ್ದೀನಿ ಅದನ್ನ ಕೊಟ್ಟಿದೀಯಾ ಅಂದ್ರೆ ಎಲ್ಲ ಸರಿ ಹೋದ್ರೆ ನಿನ್ನ ಮದುವೆಗೆ ಒಪ್ಪಿದೀಯಾ ಅಂತ ತಾನೆ ಅರ್ಥ ಮತ್ತೆ ನೀವು ಅದೇ ವಿಷಯಕ್ಕೆ ಬಂದಿದ್ದೀರಾ ನೀವು ಕೇಳಿದಾಗ ನಾನು ಇಲ್ಲ ಅನ್ನೋಕಾಗದೆ ಜಾತಕ ಕೊಟ್ಟೆ ಬೇರೆ ಏನು ಯೋಚನೆ ಮಾಡಲಿಲ್ಲ ನನ್ನ ಬಗ್ಗೆ ಆಮೇಲೆ ಯೋಚನೆ ಮಾಡಣ ಮಾಮ ನಿನ್ನ ಇಷ್ಟದ ಹಾಗೆ ಆಗಲಿ ಇವತ್ತು ಸ್ವಲ್ಪ ಕೆಲಸ ಇದೆ ಅಂತ ಇಟ್ಕೋ ಎಲ್ಲಾ ಕ್ಯಾಂಪಸ್ ನ್ನು ವಿಸಿಟ್ ಮಾಡ್ತಾ ಇದೀನಿ ಸ್ವಲ್ಪ ಇನ್ಫರ್ಮೇಷನ್ ಬೇಕಿತ್ತು ಹೆಡ್ ಆಫೀಸ್ ಇಂದ ಬಂದಿರೋ ಆರ್ಡರ್ ಅಂತ ಇಟ್ಕೋ ಯಾಕೆ ಏನಾಯ್ತು ವಿಷಯ ಸ್ವಲ್ಪ ಸೀರಿಯಸ್ ನಮ್ಮಲ್ಲಿ ಆಗಿದೆ ಅಂತಲ್ಲ ಆಗ್ತಿದ್ಯಾ ಅಂತ ತಿಳ್ಕೋಬೇಕು ಯಾವತ್ತಾದರೂ ನಿಮಗೆ ಕಾಲೇಜ್ ಅಲ್ಲಿ ಹುಡುಗರು ಹುಡುಗಿರು ಡ್ರಗ್ಸ್ ಎಲ್ಲಾ ತಗೊಳ್ತಾರೆ ಅಂತ ಅನ್ಸಿದ್ಯಾ ಯಾವತ್ತಾದರೂ ನೋಡಿದ್ಯಾ ಇಲ್ವಲ್ಲ ಹೋಗಿ ಹೋಗಿ ನಿನ್ನನ್ನ ಕೇಳ್ತಿದ್ದೀನಲ್ಲ ಪಂಪ ರನ್ನ ಕುವೆಂಪು ಅಂತಿರೋಳು ನೀನು ನಿಮಗೆ ಇಂತದೊಂದು ಜಗತ್ತಿದೆ ಅಂತನಾದರೂ ಗೊತ್ತಾ ಕೆಟ್ಟದ್ದು ಮಾಡೋದು ಬೇರೆ ಅದರ ಬಗ್ಗೆ ತಿಳ್ಕೊಂಡಿರೋದು ಬೇರೆ ಯಾದು ನಾವು ಬೇಡ ಅಂತೀವೋ ಅದರ ಬಗ್ಗೆ ಗೊತ್ತಿರಬೇಕು ತಾನೆ ಅಷ್ಟು ಮಾತ್ರ ಸಮಾಧಾನ ಮಾಡ್ಕೋಬಹುದು ಆದ್ರೂ ನಿಜ ತಿಳ್ಕೋಬೇಕು ಅಂದ್ರೆ ಶಿವ ಇಷ್ಟು ದಿನ ಕಳೆದ್ರು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂದ್ರೆ ಏನು ಡೇಂಜರ್ ಮಾಡಕ್ಕೆ ಹೊರಟಿದ್ದಾನೆ ಅಂತ ನನ್ನ ಸಿಕ್ಸ್ತ್ ಸೆನ್ಸ್ ಹೇಳ್ತಿದೆ ಎಲ್ಲಿಗೆ ಅಂತ ಕೇಳಿದ್ರೆ ಹೊರಟಿರೋ ಕೆಲಸ ಹಾಳಾಗುತ್ತಾ ನನಗೆ ಗೊತ್ತಿಲ್ಲ ಹಾಳಾದರೂ ಆಗಬಹುದು ಕೆಲಸ ಹಾಳ ಅಥವಾ ಹಾಳ ಏನ್ ಅವಾಗಿಂದ ಕೆಟ್ಟ ಕೆಲಸ ಹಾಳು ಕೆಲಸ ಅಂತಿದ್ದೀರಿ ಜಗಳ ಆಡಬೇಕು ಅಂತ ಕಾಲ್ ಕರ್ಕೊಂಡು ಬರ್ತಿದ್ದೀರಾ ಆಶೀರ್ವಾದ ತಗೋ
ನನ್ನ ಪಾರ್ಟಿಗೆ ಜಾಸ್ತಿ ಜನನ ಕರೀಬಾರದು ಅನ್ಕೊಂಡಿದ್ದೀನಿ. ಹ್ಮ್, ಇದನ್ನ ಹೋದ ಸಲ ನಾನು ಹೇಳಿದ್ದೆಲ್ಲ ತುಂಬಾ ಜನ ಬಂದ್ರೆ ಆತಂಕ ಆಗುತ್ತೆ ಅಂತ. ಅಯ್ಯೋ, ಟೆನ್ಷನ್ ಅಲ್ಲ, ನರ್ವಸ್ ಬ್ರೇಕ್ ಡೌನ್ ಆಗಿಬಿಡುತ್ತೆ ನನಗೆ, ಗ್ಯಾರಂಟಿ. ಏನು ಗೊತ್ತಾ ಅವರು ಯಾಕೆ ಸಿಕ್ತಿಲ್ಲ ನೀನು? ಎಲ್ಲ ಹಾಳಾಗಿ ಹೋಗಿದ್ದೆ. ಯಾರು ನೀವು? ಯಾರು ನೀವು ಅಂದೆ? ನಾನು ಯಾರು ಅಂತ ಮರ್ತೋಯ್ತೆ ನಿನಗೆ? ಹೆಣ್ಮಕ್ಳ ಹತ್ರ ಡೀಲ್ ಮಾಡೋದು ನಾನು ಯಾವಾಗಲೂ ಬಿಟ್ಬಿಟ್ಟಿದ್ದೀನಿ, ನೀವು ನೋಡ್ಬೋದು. ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೋ. ಅವತ್ತಾಗಿದ್ದಕ್ಕೆ, ನಾನು ಹೇಳಿದ್ದಕ್ಕೆ ಎಲ್ಲದಕ್ಕೂ ಸಾರಿ ಕೇಳಿದ್ದೀನಲ್ವಾ ಅವತ್ತೆ? ಅವಮಾನ ಅನುಭವಿಸೋ ಹಾಗಾಗಬೇಕು. ದುಡ್ಡಿನ ಬಗ್ಗೆ ನೀನು ಯೋಚನೆ ಮಾಡಬೇಡ. ಅದನ್ನ ನಾನು ಡಿಸೈಡ್ ಮಾಡ್ತೀನಿ. ಇದು ಹಳೆ ಡೀಲ್. ಹಳೆ ಡೀಲ್ ಕ್ಯಾನ್ಸಲ್ ಆಗಿದೆ. ಸಿಸಿಟಿವಿ ಅಲ್ಲಿ ಕಾಣ್ತಿರೋ ಈ ಮುಖನ ಅದೇ ಶಿವನ್ ಬಾಯಿಂದ ಪೊಲೀಸರ ಮುಂದೆ ನಿಮ್ಮ ಹೆಸರು ಬಂದ್ರೆ ಏನಾಗುತ್ತೆ ಅಂತ ನಿಮಗೂ ಗೊತ್ತು ತಾನೆ? ಉಳಿದಿರೋದೆಲ್ಲ ನೀನ್ ಮಾಡಬೇಕು. ಉಳಿದಿರೋದೇನು ಅಂತ ನೀವು ಆವಾಗಲಿಂದ ಹೇಳ್ತಾನೆ ಇಲ್ಲ. ಡ್ರಗ್ಸ್, ಅಪ್ಪ ಹೇಳಿದಾರೆ ನನ್ಗೆ ಅದು ಗಣಪತಿ ಮಾಡೋರಿಗೆ ತೊಂದರೆ ಆಗ್ತಿರ್ಲಿಲ್ವಾ, ಈಗ ನಾನು ಗಣಪತಿ ಮಾಡ್ತಿದ್ದೀನ? ಕತೆ ಬರಿತಿದ್ಯಾ? ಬರಿ ಬರಿ, ನಾನೇನ್ ತೊಂದರೆ ಕೊಡಲ್ಲ. ಆದ್ರೆ ಒಂದ್ ವಿಷಯ, ಪ್ರೀತಿ ಗೀತಿ ಅಂತ ಬರೆಯೋದ್ ಮರಿಬೇಡ, ಅದೇ ಸೇಲ್ ಆಗೋದು. ಪಾರ್ಟಿ ಹೇಗಿರ್ಬೇಕು ಅಂದ್ರೆ ಏನಂತ ಹೇಳಿ. ಎಷ್ಟು ಪಾರ್ಟಿ ಮಾಡಿಲ್ಲ ನಾನು, ಒಂದ್ ಕಡೆ ಅಂದ್ರೆ ಸಬ್ಸ್ಟೆನ್ಸ್ ಯೂಸ್ ಮಾಡೋದು ನೋಡಿದ್ಯಾ ನೀನು? ಏನೇ ನೀನು ಕೆಲಸದವ್ರ ಮೇಲೆ ಹಾಗೆ ರೇಗಾಡ್ತೀಯ? ನನ್ನನ್ನು ತೊಳಗೆ ನೀನು ಅವತಾರ ರೂಢಿ ಇದೆ. ಅವತಾರ ನೋಡಿ ಅಲ್ಲ, ನಾನು ಕೂಲಾಗಿದ್ದೀನಿ ಅಂದ್ರೆ ಕಷ್ಟಪಟ್ಟು ಕೂಲಾಗಿರೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ ಅರ್ಥ, ಅದನ್ನೆಲ್ಲ ಮರ್ತೋಗಿದ್ದೀನಿ ಅಂತಲ್ಲ.
ಕಾಫಿನಾ? ಕಾಫಿ ಕುಡಿತೀಯಾ? ಏನಾಗಿದೆಯೋ ನಿನಗೆ? ಒಂದಕ್ಕೊಂದು ಸಂಬಂಧ ಇಲ್ಲದಾಗ ಮಾತಾಡ್ತಿದೀಯಾ? ಕತೆ ಬೇರೆ ಬರಸ್ತಾನಂತೆ.